ಬಿಜೆಪಿ ರಾಜ್ಯಾಧ್ಯಕ್ಷರು ಚೇಂಜ್ ಆಗ್ತಾರಾ ಇಲ್ವಾ ಬದಲಾವಣೆ ಆಗುತ್ತಾ ಅನ್ನುವಂತ ಒಂದಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇತ್ತು ಸದ್ಯ ರಾಜ್ಯಾಧ್ಯಕ್ಷರ ಸ್ಥಾನದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಮುಂದುವರಿಯಲಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾವಣೆ ವಿಚಾರಕ್ಕೆ ಹೈಕಮಾಂಡ್ ಸ್ಪಷ್ಟ ಸಂದೇಶವನ್ನ ರವಾನಿಸಿ ಬ್ರೇಕ್ ಹಾಕಿ ಫುಲ್ ಸ್ಟಾಪ್ ಇಟ್ಟಿದೆ ಇನ್ನು 2 ತಿಂಗಳಲ್ಲಿ ಎಲೆಕ್ಷನ್ ಇರೋದ್ರಿಂದ ಅಧ್ಯಕ್ಷರ ಬದಲಾವಣೆಯನ್ನ ಮಾಡೋದಿಲ್ಲ ಅಂತ ಹೇಳಿ ಬಿಜೆಪಿ ಹೈಕಮಾಂಡ್ ಸ್ಪಷ್ಟ ಸಂದೇಶವನ್ನ ರವಾನಿಸಿದೆ ಕರ್ನಾಟಕದಲ್ಲಿ ಇನ್ನೇನಿದ್ರು ಪಕ್ಷ ಸಂಘಟನೆ ಮಾತ್ರ ಮತ್ತೆ ಅಧಿಕಾರ ಹಿಡಿಯೋದಷ್ಟೇ ಹೈಕಮಾಂಡ್ನ ಗುರಿ ಬದಲಾವಣೆ ಮಾಡುತ್ತಾರೆ ಅಂತ ಕಾದು ಕುಳಿತಿದ್ದವರಿಗೆ ನಿರಾಸೆ ಆಗಿರೋದಂತ ಸುಳ್ಳಲ್ಲ ಸದ್ಯ ಬಿಜೆಪಿ ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿ ಹೈಕಮಾಂಡ್ ಸ್ಪಷ್ಟ ಸಂದೇಶವನ್ನ ರವಾನಿಸಿದೆ ನಳಿನ್ ಕುಮಾರ್ ಕಟೀಲ್ ಅವರೇ ಮುಂದುವರಿತಾರೆ ಅದರ ಬಗ್ಗೆ ಮಾಹಿತಿ ನೀಡುತ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ರಾಘವೇಂದ್ರ ಟೋಪಿ ಕಂಪನಿಗಳ ಐಪಿಓ ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವರು ನೋಡಿ ಹೆದರ್ಕೊಂಡಿದ್ದೀರಾ ಬೆಸ್ಟ್ ಐಪಿಓ ಹೂಡಿಕೆ ಮಾಡಬೇಕಾ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಐಪಿಓ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ ಬಿಜೆಪಿ ರಾಜ್ಯಾಧ್ಯಕ್ಷರು ಚೇಂಜ್ ಆಗ್ತಾರೆ ನಮಗೆಲ್ಲರಿಗೂ ಯಾರಿಗೋ ಒಬ್ಬರಿಗೆ ಅವಕಾಶ ಸಿಗಬಹುದು ಅನ್ನುವಂತ ಒಂದಷ್ಟು ಜನ ಕಾಯ್ತಾ ಕೂತಿದ್ದವರಿಗೆ ಈಗ ನಿರಾಸೆ ಆಗಿದೆ ಯಾಕಂತಂದ್ರೆ ನಳಿನ್ ಕುಮಾರ್ ಕಟೀಲ್ ಅವರೇ ಮುಂದುವರಿತಾ ಇದ್ದಾರೆ ಬಿಜೆಪಿ ಹೈಕಮಾಂಡ್ ಸ್ಪಷ್ಟ ಸಂದೇಶವನ್ನ ರವಾನಿಸಿದೆ ಏನು ಹೇಳ್ತೀರಿ ರಾಘವೇಂದ್ರ ಪ್ಲೀಸ್ ಗೋ ಅಹೆಡ್ ಸಿಂಧುರ ಏನಂದ್ರೆ ರಾಜ್ಯ ಬಿಜೆಪಿಯಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ಆಗ್ತವೆ ಅನ್ನೋ ಒಂದು ಮಾತುಗಳು ಸಹ ಕೇಳಬಹುದಾಯಿತು ಅದಕ್ಕೆ ಸಂಬಂಧಪಟ್ಟಂತೆ ಕಳೆದ 2 ದಿನಗಳಿಂದ ದೆಹಲಿಯಲ್ಲಿ ನಡೆದಂತಹ ಕಾರ್ಯಕಾರಿಣಿ ಸಭೆಯಲ್ಲಿ ಅಂತಿಮ ರೂಪ ಸಿಗುತ್ತೆ ಅನ್ನೋ ಮಾತುಗಳು ಸಹ ಕೇಳಬಹುದಾಯಿತು ಇದೀಗ ಒಂದು ಸ್ಪಷ್ಟ ಸಂದೇಶವನ್ನ ರಾಜ್ಯಕ್ಕೆ ಬಿಜೆಪಿ ಹೈಕಮಾಂಡ್ ರವಾನೆ ಮಾಡಿರ್ತಕ್ಕಂಥದ್ದು ಯಾವುದೇ ರೀತಿಯ ಸಚಿವ ಸಂಪುಟದ ವಿಸ್ತರಣೆಯ ಬಗ್ಗೆನೂ ಸಹ ಸುಳಿವನ್ನ ಕೊಟ್ಟಿಲ್ಲ ಜೊತೆಗೆ ಪ್ರಮುಖವಾಗಿರ್ತಕ್ಕಂತಹ ಒಂದು ವಿಷಯ ಏನಂದ್ರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಅಂದ್ರೆ ಕರ್ನಾಟಕದ ರಾಜ್ಯಾಧ್ಯಕ್ಷರ ಬಿಜೆಪಿ ರಾಜ್ಯಾಧ್ಯಕ್ಷ ಏನು ನಳಿನ್ ಕುಮಾರ್ ಕಟೀಲ್ ಏನಿದ್ರೆ ಅವರ ಅಧಿಕಾರಾವಧಿ ಮುಂದಿದೆ ಕೂಡಲೇ ಅವರನ್ನ ಚೇಂಜ್ ಮಾಡಿ ಅದಕ್ಕೆ ಡೈನಾಮಿಕ್ ಆಗಿರ್ತಕ್ಕಂತಹ ಕೆಲವೊಂದಿಷ್ಟು ಯಂಗ್ ಇರ್ತಕ್ಕಂತಹ ನಾಯಕನನ್ನ ಆ ಸಾರಥಿ ಸ್ಥಾನಕ್ಕೆ ಕೂರಿಸ್ತಾರೆ ಅನ್ನೋ ಮಾತುಗಳು ಸಹ ಕೇಳಬತ್ತಾಯ್ತು ಸಾಕಷ್ಟು ಡಿಮ್ಯಾಂಡ್ ಸಹ ಕ್ರಿಯೇಟ್ ಆಗಿತ್ತು ಹೀಗಾಗಿ 3-4 ಮಂದಿ ಸಹ ನಾನು ಅಧ್ಯಕ್ಷ ಆಗ್ತೀನಿ ಅನ್ನೋ ಮಾತುಗಳನ್ನು ಸಹ ಹೇಳ್ಕೊಂಡು ಓಡಾಡ್ತಾ ಇದ್ರು ಆದ್ರೆ ಇದೀಗ ಅದಕ್ಕೆ ಎಲ್ಲದಕ್ಕೂ ಸಹ ಫುಲ್ ಸ್ಟಾಪ್ ಅನ್ನ ಇಟ್ಟಿರ್ತಕ್ಕಂಥ ಹೈಕಮಾಂಡ್ ಯಾವುದೇ ಕಾರಣಕ್ಕೂ ಸಹ ಕರ್ನಾಟಕದ ರಾಜ್ಯಾಧ್ಯಕ್ಷರ ಬದಲಾವಣೆ ಇಲ್ಲ ಯಾಕಂದ್ರೆ ಇನ್ನೊಂದು 2-3 ತಿಂಗಳಲ್ಲಿ ಚುನಾವಣೆ ಹತ್ರ ಬರ್ತಾಯಿದೆ ಹೀಗಾಗಿ ಏನಿದು ಪಕ್ಷವನ್ನ ಸಂಘಟನೆ ಮಾಡೋದಂತ ಗಮನ ಕೊಡಿ ಮುಂದೆ ಚುನಾವಣೆ ಮುಗಿದ ಬಳಿಕ ಅಧಿಕಾರವನ್ನು ಹಿಡಿಯೋಣ ಅಧಿಕಾರವನ್ನು ಹಿಡಿದ ಬಳಿಕ ಆ ಅಧ್ಯಕ್ಷ ಸ್ಥಾನವನ್ನು ಯಾರಿಗೆ ಕೊಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಚಿಂತನೆಯನ್ನ ಮಾಡ್ತೀವಿ ಅನ್ನೋ ಮಾತನ್ನ ಮತ್ತೆ ಸಂದೇಶವನ್ನ ರವಾನೆ ಮಾಡಿರ್ತಕ್ಕಂಥದ್ದು ಹೀಗಾಗಿ ಕೆಲವೊಂದಿಷ್ಟು ಮಂದಿಗೆ ಏನು ಇದು ನಿರಾಸೆ ಆಗಿದ್ದು ಸಹ ಅಚ್ಚರಿ ಇಲ್ಲ ಅಂತಾನೆ ಹೇಳ್ಬೋದು ಒಟ್ಟಿನಲ್ಲಿ 2023ರ ಗದ್ದಿಗೆಗೆ ಇರೋದಕ್ಕೆ ಬಿಜೆಪಿ ಹೈಕಮಾಂಡ್ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಪಕ್ಷವನ್ನು ಯಾವ ರೀತಿ ಸಂಘಟನೆ ಮಾಡ್ಬೇಕು ನಾವು ಹೇಳ್ದಂಗೆ ನೀವು ಮಾಡಿ ಅನ್ನೋ ನಿಟ್ಟಿನಲ್ಲಿ ಒಂದು ಸ್ಪಷ್ಟ ಸಂದೇಶವನ್ನ ಕೊಟ್ಟಿದೆ ಹೀಗಾಗಿ ಸದ್ಯಕ್ಕಂತೂ ರಾಜ್ಯಾಧ್ಯಕ್ಷರ ಬದಲಾವಣೆಯ ಮಾತು ಬಹುದೂರ ಅಂತಾನೆ ಹೇಳ್ಬೋದು ಸಿಂಧುರ ಧನ್ಯವಾದ ರಾಘವೇಂದ್ರ ತಮ್ಮೆಲ್ಲ ಮಾಹಿತಿಗಾಗಿ ಟೋಪಿ ಕಂಪನಿಗಳ ಐಪಿಓ ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವ್ರು ನೋಡಿ ಹೆದರ್ಕೊಂಡಿದ್ದೀರಾ ಬೆಸ್ಟ್ ಐಪಿಓ ಹೂಡಿಕೆ ಮಾಡಬೇಕಾ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಐಪಿಓ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ